ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಗುರುವಾರ, ಗುರುಗಳ ವಾರ. ಇವತ್ತು ಒಂದು ಅದ್ಭುತವಾದಂತಹ ರಾಯರ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಯರ ಮಹಿಮೆ ಅಂತೂ ಎಷ್ಟು ಕೇಳಿದ್ರೂ ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ರಾಯರ ಮಹಿಮೆನೇ ಅಂಥದ್ದಲ್ವ. ಗುರುಗಳು ಒಬ್ಬೊಬ್ಬರು ಜೀವನದಲ್ಲೂ ಒಂದೊಂದು ಮಹಿಮೆಗಳನ್ನು ನಡೆಸಿರ್ತಾರೆ. ಆ ಒಂದು ಮಹಿಮೆಗಳನ್ನು ಕೇಳೋದು ಒಂದು ಸಂತೋಷ ಅಂತಲೇ ಹೇಳ್ಬೋದು. ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಯರ ಅದ್ಭುತವಾದಂತಹ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳನ್ನು ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇರ್ತಾರೆ. ತುಂಬ ಜನಕ್ಕೆ ನಿರಾಸೆ ಕೂಡ ಆಗಿರುತ್ತೆ. ಎಷ್ಟು ಕಷ್ಟಗಳು ಬರ್ತಾ ಇದೆ, ಯಾಕೆ ಇದೆಲ್ಲ ಪರಿಹಾರ ಆಗ್ತಾ ಇಲ್ಲ ಅನ್ನುವಂಥದ್ದು. ಎಷ್ಟು ಪೂಜೆ ಮಾಡ್ತೀವಿ, ಎಷ್ಟು ವ್ರತಗಳನ್ನು ಮಾಡ್ತೀವಿ, ಯಾಕೆ ರಾಯರಿಂದ ನಮಗೆ ಅನುಗ್ರಹ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಮನಸ್ಸಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ರಾಯರು ಅಂದರೆ ಅಷ್ಟು ಭಕ್ತಿ ಇದೆ, ಶ್ರದ್ಧೆ ಭಕ್ತಿಯಿಂದ ನಾವು ಕೂಡ ಪ್ರತಿನಿತ್ಯ ಪೂಜೆ ಮಾಡ್ತೀವಿ, ಯಾಕೆ ರಾಯರಿಂದ ಅನುಗ್ರಹ ಸಿಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾನೆ ಇರ್ತಾರೆ. ಪರ್ಸ್ನಲ್ಲಾಗಿ ಕೂಡ ಮೆಸೇಜ್ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ, ನೀವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಬನ್ನಿ, ರಾಯರು ಒಂದಲ್ಲ ಒಂದು ದಿನ ಅದಕ್ಕೆ ನಿಮಗೆ ಅನುಗ್ರಹ ತೋರಿಸ್ತಾರೆ. ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ಮಹಿಮೆ ಏನಿದೆ ಅದು ಅಷ್ಟೇ. ಅವರ ಜೀವನದಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟಗಳು ಇದ್ದೇ ಇತ್ತು. ಹಾಗೆಯೇ ಎಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ರು ಅಂದರೆ, ದೇವರು ಅಂದರೆ ಅಷ್ಟು ಭಕ್ತಿ, ರಾಯರು ಅಂದರೆ ಅಷ್ಟು ಭಕ್ತಿ. ಪ್ರತಿನಿತ್ಯ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅಷ್ಟೇ ಕಷ್ಟಗಳನ್ನು ಅವರು ಪ್ರತಿನಿತ್ಯ ಎದುರಿಸ್ತಾನೇ ಇರ್ತಾರೆ. ಹೀಗಿರುವಾಗ ಒಮ್ಮೆ ಮತ್ತೊಂದು ಕಷ್ಟ ಎದುರಾಗುತ್ತೆ. ಅದೇನು ಅಂದರೆ, ಒಂದು ಕಡೆ ಇವರು ದುಡ್ಡನ್ನು ಕಟ್ಟಬೇಕಿರುತ್ತೆ, ಆದರೆ ಇವ್ರ ಹತ್ರ ದುಡ್ಡು ಕಟ್ಟೋಕ್ಕೆ ದುಡ್ಡೇ ಇರೋದಿಲ್ಲ. ಯಾರನ್ನು ಕೇಳಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಏಕೆಂದರೆ ಯಾರು ಸಹಾಯ ಮಾಡೋರೇ ಇವ್ರಿಗೆ ಇರೋದಿಲ್ಲ. ಇವರು ಎಲ್ರಿಗೂ ಸಹಾಯ ಮಾಡ್ತಾ ಇರ್ತಾರೆ, ಇವರಿಗೆ ಸಹಾಯ ಮಾಡೋರು ಯಾರೂ ಇರೋದಿಲ್ಲ. ಯಾರು ಇಲ್ಲದವ್ರಿಗೆ ದೇವರಂತೂ ಇದ್ದೇ ಇರ್ತಾನಲ್ವ. ಹಾಗೆ ಇವರೇನು ಮಾಡ್ತಾರೆ, ಹೇಗೆ ದುಡ್ಡನ್ನು ಹೊಂದಿಸ್ಬೇಕು ಅನ್ನುವಂಥದ್ದು ಕೂಡ ಇವ್ರಿಗೆ ಗೊತ್ತಾಗೋದಿಲ್ಲ. ಆವಾಗ ರಾಯರಲ್ಲಿ ಕೇಳ್ಕೊತಾರೆ, ಏನಾದರೂ ದಾರಿ ತೋರಿಸಿ ರಾಯರೇ ಅಂತ ಕೇಳ್ಕೊತಾರೆ. ಹಾಗೆಯೇ ಇವರೇನು ಮಾಡ್ತಾರೆ, ಒಂದು ಸಂಕಲ್ಪವನ್ನು ಮಾಡ್ಕೊತಾರೆ. ರಾಯರೇ ಏನಾದರೂ ಒಂದು ದಾರಿ ತೋರಿಸಿ, ನಾನು ನಿಮಗೆ 7 ವಾರ ವ್ರತ ಮಾಡ್ತೀನಿ ಅಂತ ಕೇಳಿಕೊಂಡು ವ್ರತವನ್ನು ಕೂಡ ಶುರು ಮಾಡ್ತಾರೆ. ನನ್ನ ಚಾನಲಲ್ಲಿ ಇರುವಂಥ ಒಂದು ವ್ರತದ ವಿಡಿಯೋವನ್ನು ನೋಡಿ ಇವರು ಕೂಡ ವ್ರತ ಮಾಡೋಕ್ಕೆ ಶುರು ಮಾಡ್ತಾರೆ. ಭಕ್ತಿಯಿಂದ ಶುರು ಮಾಡಿದಂತಹ ಒಂದು ವ್ರತಕ್ಕೆ ಅವ್ರಿಗೆ ಶೀಘ್ರವಾಗಿ ಪ್ರತಿಫಲ ಸಿಕ್ಕುತ್ತೆ. ಅವರು ವ್ರತ ಶುರು ಮಾಡಿ 2 ವಾರಕ್ಕೆ ಅವ್ರಿಗೆ ಹಣದ ವ್ಯವಸ್ಥೆ ಆಗುತ್ತೆ. ತುಂಬ ತಿಂಗಳಿಂದ ಅವ್ರಿಗೆ ಬರಬೇಕಾದಂತಹ ದುಡ್ಡು ಅವರ ಕೈ ಸೇರುತ್ತೆ. ನಿಜವಾಗ್ಲೂ ಯಾವುದೋ ರೂಪದಲ್ಲಿ ಅವ್ರಿಗೆ ಹಣ ಸಿಕ್ಕು, ಅವ್ರಿಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದರೆ ಅದು ರಾಯರ ಅನುಗ್ರಹ. ತುಂಬ ದಿನದಿಂದ ಬರಬೇಕಾದಂತಹ ಹಣ ಅವರ ಕೈ ಸೇರುತ್ತೆ, ಅದು ಕೂಡ ಅವರಿಗೆ ಬೇಕಾದಂತಹ ಒಂದು ಸಮಯಕ್ಕೆ. ನಿಜವಾಗ್ಲೂ ರಾಯರ ಒಂದು ವ್ರತ ಮಾಡಿದ್ರು ನೋಡಿ, ಭಕ್ತಿ ಶ್ರದ್ಧೆಯಿಂದ ರಾಯರಿದ್ದಾರೆ ಅಂತ ನಂಬಿಕೆ ಇಟ್ಟು ವ್ರತ ಮಾಡಿದ್ರು, ಅದಕ್ಕೆ ಶೀಘ್ರವಾಗಿ ಪ್ರತಿಫಲ ಕೂಡ ಸಿಕ್ತು. ನಿಜವಾಗ್ಲೂ ಎಂಥ ಒಂದು ಅದ್ಭುತವಾದ ಮಹಿಮೆ ಅಲ್ವಾ. ಅವರ ಕಷ್ಟಕ್ಕೆ ರಾಯರು ಕೈ ಬಿಡಲಿಲ್ಲ, ಕೈ ಹಿಡಿದು ನಡೆಸಿದ್ರು ಅಂತಲೇ ಹೇಳ್ಬೋದು. ರಾಯರನ್ನು ನಂಬಿದ್ರೆ ಖಂಡಿತವಾಗ್ಲೂ ರಾಯರು ಕಷ್ಟಗಳಿಂದ ಪಾರು ಮಾಡೇ ಮಾಡ್ತಾರೆ. ಅದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ನಮಗೆ ಕಷ್ಟ ಅಂದಾಗ ಯಾರು ಸಹಾಯಕ್ಕಂತೂ ಖಂಡಿತ ಬರೋದಿಲ್ಲ. ಆದರೆ ಗುರುಗಳಲ್ಲಿ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಗುರುಗಳು ಒಂದು ದಾರಿ ಅನ್ನೋದನ್ನು ಖಂಡಿತವಾಗ್ಲೂ ತೋರಿಸ್ತಾರೆ. ಸ್ನೇಹಿತರೆ, ನಾನು ಎಷ್ಟೋ ಸಲ ಈ ಒಂದು ವ್ರತವನ್ನು ಮಾಡಿದ್ದೀನಿ, ಸುಮಾರು ಸಲ ಮಾಡಿದ್ದೀನಿ. ಅದಕ್ಕೆ ಅನುಗ್ರಹ ನನಗೂ ಕೂಡ ಸಿಕ್ಕಿದೆ, 2 ವಾರದಲ್ಲಿ ಸಿಕ್ಕಿದೆ, 3 ವಾರದ ಒಳಗೆ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಅನುಗ್ರಹ ಈ ಒಂದು ವ್ರತದಿಂದ ಖಂಡಿತವಾಗ್ಲೂ ಸಿಕ್ಕುತ್ತೆ. ಸಾಕಷ್ಟು ಜನ ಈ ಒಂದು ವ್ರತವನ್ನು ಮಾಡಿದ್ದಾರೆ. ಆ ವ್ರತ ಯಾವುದು, ನೀವು ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆ ವ್ರತ ಯಾವುದು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಹಾಗೆಯೇ ಇವತ್ತಿನ ಒಂದು ಅದ್ಭುತವಾದಂತಹ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಮಹಿಮೆನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.